ನಮಸ್ತೆ ವಿನಾಯಕ ಧರ್ಮಸ್ಥಳ ಗ್ರಾಮದ ಕನ್ಯಾಂಡಿಯ ನಿವಾಸಿ ನಾನು ಕೂಡ ಒಬ್ಬ ದೈಹಿಕ ಶಕ್ತನಾಗಿ ಇವತ್ತು ಮತದಾನಕ್ಕೆ ಬಂದಿದ್ದೇನೆ ಮನೆಯಲ್ಲಿಯೂ ಕೂಡ ವ್ಯವಸ್ಥೆಗಳುಂಟು ತುಂಬ ಯುವಕರು ಇದ್ದಾರೆ ಓಟು ಮಾಡುವಂಥ ಉಂಟು ಬೆಳ್ತಂಗಡಿ ಒಂದು ಅಭಿವೃದ್ಧಿಯತ್ತ ಹೋಗುವಂಥದ್ದು ಕಣ್ಣಿಗೆ ಕಾಣ್ತಾ ಉಂಟು ರಾಷ್ಟ್ರೀಯತೆ ಇರ್ಬೋದು ಹಿಂದುತ್ವ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ಮೂರು ವಿಷಯಗಳಲ್ಲಿ ಈ ಸಲ ಮತದಾನ ನಡೀತದೆ ಖಂಡಿತವಾಗಲೂ ನೂರಕ್ಕೆ ನೂರು ಶೇಕಡ ಯಾವ ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಒಬ್ಬ ಹರೀಶ್ ಪೂಂಜ ಅನ್ನುವಂಥ ಯುವಕ ಮಾಡಿದ ಅಗಾಧವಾದ ಸಾಧನೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಹೇಳಿದ ಕಾರಣ ಮತ್ತೊಮ್ಮೆ ಹರೀಶ್ ಪೂಂಜಾ ಬಂದೇ ಬರ್ತಾರೆ ಅನ್ನುವಂಥ ವಿಶ್ವಾಸ ನಾನು ಕೂಡ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವಾರು ವರ್ಷಗಳಿಂದ ದುಡಿತ ಈಗಲೂ ಕೂಡ ಹಿತೈಷಿಯಾಗಿ ಯಾಕಂದರೆ ನನ್ನಂಥ ಬೆನ್ನುಹುರಿ ಹುರಿ ಅಪಘಾತಕ್ಕೊಳಗಾದವರಿಗೆ ದುರದೃಷ್ಟ ಏನಂದರೆ ಬೆಳ್ತಂಗಡಿ ತಾಲೂಕು ಹೈಯೆಸ್ಟ್ ಬೆನ್ನುಮೂಳೆ ಮುರಿತಕ್ಕೊಳಗಾದವರು ತೊಂಬತ್ತು ಮಂದಿ ನಾವಿದ್ದೇವೆ ಹದಿನೆಂಟು ಮಂದಿಗೆ ರೆಟ್ರೋಫಿಟೆಡ್ ಸ್ಕೂಟರನ್ನು ಕೊಟ್ಟು ಒಂದು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದವರು ಹರೀಶ್ ಪೂಂಜಾ ಕೊರೋನಾ ಕಾಲದಲ್ಲಿಯೂ ಕೂಡ ಎಪ್ಪತ್ತು ಮಂದಿಗೆ ಕಿಟ್ಗಳನ್ನು ದವಸ ಧಾನ್ಯಗಳನ್ನು ಕೊಟ್ಟು ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ ಅನ್ನುವಂಥ ವಿಶ್ವಾಸದಲ್ಲಿ ಕೆಲಸ ಮಾಡಿದಂಥ ಯುವಕನನ್ನು ನಾವು ಮತ್ತೊಮ್ಮೆ ಈ ತಾಲೂಕಿನ ಜನಪ್ರತಿನಿಧಿಯನ್ನಾಗಿ ಶಾಸಕರನ್ನಾಗಿ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಇನ್ನಷ್ಟು ಉಳಿದಂತಹ ಅಭಿವೃದ್ಧಿ ಏನುಂಟು ಅದು ಮುಂದಿನ ವರ್ಷ ಅಭಿವೃದ್ಧಿ ಆಗಬೇಕು ಆ ಮೂಲಕ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಕಾರ್ಯಕರ್ತರಿಗೆ ಸಲ್ಲುವಂಥ ಎಲ್ಲ ಗೌರವಗಳು ಮತ್ತೊಮ್ಮೆ ಸಲ್ತದೆ ಅಂತ ಹೇಳುವಂಥ ವಿಶ್ವಾಸವನ್ನು ನಾನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ ನಮಸ್ತೆ